ಎಲ್ಲರೂ ಬೆಂಗಳೂರು ನರ್ಸರಿಗೆ ಹೇಗೆ ಹೋಗಬೇಕು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಈ ವಿಡಿಯೋ ನೋಡಿ. ನಾನು ಮತ್ತೆ ಬೆಂಗಳೂರು ನರ್ಸರಿಗೆ ಬಂದಿದ್ದೀನಿ. ಇಲ್ಲೊಬ್ರು ಗ್ರಾಹಕರಿದ್ದಾರೆ. ರೋಸ್ ಆಪಲ್ ಅಂತ ಇದೆ, ತುಂಬ ಚೆನ್ನಾಗಿರುತ್ತೆ ಹಣ್ಣು. ಓಕೆ, ಜಾಸ್ತಿ ಜನ ತಿನ್ನಲ್ಲ ಅನ್ಕೊಂತೀನಿ. ನಾನು ಒಂದು ಎರಡು ಮೂರು ತೋಟದಲ್ಲಿ ನೋಡಿದ್ದೆ, ತುಂಬ ಚೆನ್ನಾಗಿರುತ್ತೆ. ಅದು ಥಾಯ್ಲೆಂಡ್ ಗೋವಾ ತೊಗೊಂಡಿದ್ದೀನಿ. ಆಮೇಲೆ ವರ್ಷ ಪೂರ್ತಿ ಲೆಮನ್ ಬರುತ್ತೆ ಅಂತ ಹೇಳಿದ್ರು, ಅದೊಂದು ತೊಗೊಂಡಿದ್ದೀನಿ. ಆರೆಂಜ್ ತೊಗೊಂಡಿದ್ದೀನಿ. ಆಮೇಲೆ ಆ್ಯಪಲ್ಲು ಟ್ರೈ ಮಾಡೋಣ, ಒಂದು ಮೂರು ಹಾಕೋಣ ಅಂತ ಮೂರು ವೆರೈಟಿ ತೊಗೊಂಡಿದ್ದೀನಿ ಆ್ಯಪಲ್ಲು. ಬೇರೆ ಎಲ್ಲ ಅದೇ ಬೇರೆ ಕಡೆಯಿಂದ ತರಿಸಿರೋದು, ನಾಗ್ಪುರ್ ಆ ಕಡೆ ಈ ಕಡೆಯಿಂದ ತರಿಸಿರೋದೆಲ್ಲ ಒಂದು 300-350 ಆ ರೇಂಜಲ್ಲಿ ಇದೆ. ನಾವೆಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡಿರೋದೆಲ್ಲ ನಾವೇನು ನೆಗೋಷಿಯೇಟ್ ಮಾಡೋಕೆ ಹೋಗಿಲ್ಲ. ಓಕೆ, ಬಲ್ಕಾಗಿ ತೊಗೊಂಡ್ರೆ ಕೊಡ್ಬೋದಣ್ಣ. ಎಲ್ಲರೂ ಬೆಂಗಳೂರು ನರ್ಸರಿಗೆ ಹೇಗೆ ಹೋಗಬೇಕು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಈ ವಿಡಿಯೋ. ದೇವನಹಳ್ಳಿ ಬೈಪಾಸ್ ರೋಡ್ ಇದೆಯಲ್ಲ, ನಾವು ಈಗ ಕೋಲಾರ ಟು ದೊಡ್ಡಬಳ್ಳಾಪುರ ರೋಡಲ್ಲಿ ಗಾಡೀಲಿ ಹೋಗ್ತಾ ಇದ್ದೀವಿ. ನೀವು ದೇವನಹಳ್ಳಿ ಬೈಪಾಸ್ ರೋಡಲ್ಲಿ ರೂಟ್ ಮ್ಯಾಪ್ ಆನ್ ಮಾಡಿದಾಗ ನಿಮಗೆ ಬೆಂಗಳೂರು ನರ್ಸರಿ ಸುಮಾರು 6.5 ಕಿಲೋಮೀಟರ್ ತೋರಿಸುತ್ತೆ. ಆ ಒಂದು ದೊಡ್ಡಬಳ್ಳಾಪುರ ರಸ್ತೆಯಲ್ಲಿ ಹಾಗೆ ಮುಂದುವರ್ತಾರೆ. ನಿಮಗೆ ಆ ಒಂದು ರೈಲ್ವೆ ಟ್ರ್ಯಾಕ್ ದಾಟ್ಕೊಂಡು ನೀವು ಮುಂದೆ ಬಂದಾಗ ನಿಮ್ಮ ಬಲಗಡೆಗೆ ಒಂದು ಕೆರೆ ಕೂಡ ಬರ್ತದೆ. ಆ ಒಂದು ಎರಡು ಕಡೆ ದೃಶ್ಯ ತುಂಬ ಸುಂದರವಾಗಿದೆ. ನೀವು ಹಾಗೆ ಮುಂದುವರಬೇಕು. ದೇವನಹಳ್ಳಿ ಬೈಪಾಸ್ನಿಂದ ಸುಮಾರು 3 ಕಿಲೋಮೀಟರ್ನಷ್ಟು ಮುಂದೆ ಬಂದರೆ ಎಡಗಡೆಗೆ ಬೊಮ್ಮವಾರ 1 ಕಿಲೋಮೀಟರ್ ಅಂತ ಬೋರ್ಡ್ ಇದೆ. ಅಲ್ಲಿ ಎಡಗಡೆಗೆ ಟರ್ನ್ ತಗೋಬೇಕು. ರೋಡು ಚೆನ್ನಾಗಿ ಇರದ ಕಾರಣ ನಿಧಾನವಾಗಿ ಸಾಗಬೇಕು. ಹಾಗೆ ಡೆಡ್ ಎಂಡ್ ತನಕ ಮುಂದುವರೆಯಬೇಕು. ಅಲ್ಲಿ ರೈಟ್ ಟರ್ನ್ ತಗೋಬೇಕು. ನಂತರ ಬರೋ ಊರನ್ನು ದಾಟ್ಕೊಂಡು ಒಂದು ಎಡತಿರುವು, ಆ ನಂತರ ಒಂದು ಬಲತಿರುವು ತಗೊಂಡು ಮುಂದೆ ಹಾಗೆ ಬಂದರೆ ನಿಮ್ಮ ಬಲಕ್ಕೆ ಬರೋದೇ ಈ ಬೆಂಗಳೂರು ನರ್ಸರಿ. ಯಲಹಂಕ ಕಡೆಯಿಂದ ಬರೋದಾದರೆ ಯಲಹಂಕ ದೊಡ್ಡಬಳ್ಳಾಪುರ ರಸ್ತೆಯಲ್ಲಿ CRPF ಕ್ಯಾಂಪಸ್ ನಂತರ ಬರೋ ಸಿಂಗನಾಯಕನಹಳ್ಳಿ ಸರ್ಕಲ್ನಲ್ಲಿ ರೈತರ ಸೇವಾ ಸಹಕಾರ ಬ್ಯಾಂಕ್ ಎದುರು ಇರುವ ರಸ್ತೆ ಕಡೆ ಬಲಕ್ಕೆ ಟರ್ನ್ ತಗೊಂಡು ರೈಲ್ವೆ ಟ್ರ್ಯಾಕ್ ದಾಟಿ ಎಡಕ್ಕೆ ನಾಗದಾಸನಹಳ್ಳಿ ರೋಡ್ನಲ್ಲಿ ಸಾಗಬೇಕು. ರಾಜಾನಕುಂಟೆ ಬೆಟ್ಟಹಲಸೂರು ರಸ್ತೆ ಮತ್ತು ದೇವನಹಳ್ಳಿ DC ಕಚೇರಿ ರಸ್ತೆ ಕೂಡುವಲ್ಲಿ ಎಡಗಡೆ DC ಕಚೇರಿ ರಸ್ತೆಗೆ ಟರ್ನ್ ತಗೊಂಡು ಸರಿಸುಮಾರು DC ಕಚೇರಿ 2 ಕಿಲೋಮೀಟರ್ ಇರೋ ಹಾಗೆ ಒಂದು ಕ್ರಾಸ್ ಬರುತ್ತೆ. ಅಲ್ಲಿ ಕುಂದಾಣ ಕಡೆಗೆ ಬಲಕ್ಕೆ ಟರ್ನ್ ತಗೊಂಡು ಸಾಗಬೇಕು. ಸರಿಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಕುಂದಾಣ ಅನ್ನೋ ಊರು ಬರುತ್ತೆ. ಆ ಊರಿನ ಮೂಲಕ ಹಾಗೆ ಸಾಗಬೇಕು. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಬಲಗಡೆಯಿಂದ ಬರೋ ರಸ್ತೆ ಸಾದಹಳ್ಳಿ ಗೇಟ್ನಿಂದ ಬೆಂಗಳೂರು ನರ್ಸರಿಗೆ ಬರುವಂಥದ್ದು. ಹಾಗೆ ಮುಂದೆ ಬಂದರೆ ಸರಿಸುಮಾರು 2-2.5 ಕಿಲೋಮೀಟರ್ ದೂರದಲ್ಲಿ ನಿಮ್ಮ ಎಡಗಡೆಗೆ ಬರುವುದೇ ಬೆಂಗಳೂರು ನರ್ಸರಿ. ನೋಡಿ, ನಾನು ಮತ್ತೆ ಬೆಂಗಳೂರು ನರ್ಸರಿಗೆ ಬಂದಿದ್ದೀನಿ. ಇಲ್ಲೊಬ್ಬರು ಗ್ರಾಹಕರಿದ್ದಾರೆ. ಅವರು ಈ ಒಂದು ಇಲ್ಲಿ ಏನು ಗಿಡಗಳು ತೊಗೊಂಡ್ರು, ಏನು ಪ್ರೈಸ್ ಇತ್ತು, ಅವ್ರು ಏನು ಮಾಡ್ತಾಯಿದ್ದಾರೆ ಅಂತ ಸ್ವಲ್ಪ ತಿಳ್ಕೊಂಡು ನಿಮಗೆ ತಿಳಿಸೋ ಒಂದು ಪ್ರಯತ್ನ ಮಾಡ್ತೀನಿ. ನಿಮ್ಗೆ ಹೆಂಗೆ ಈ ನರ್ಸರಿ ಕಡೆ ನಂಟು ಹೆಂಗೆ? ನನ್ನ ಹೆಸರು ಶಶಿಧರ್ ರೆಡ್ಡಿ ಅಂತ. ನಾವು ಚಿತ್ರದುರ್ಗದವರು. ನಾನು ಇಲ್ಲೇ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ.
ಇದು ಆ್ಯಕ್ಚುಲಿ ರೇವಾ ಕಾಲೇಜ್ ಹತ್ರ ಇತ್ತು. ಆ್ಯಕ್ಚುಲಿ ಆನ್ಲೈನಲ್ಲೆಲ್ಲ ನೋಡಿದ್ದೀನಿ ಬೆಂಗಳೂರು ನರ್ಸರಿ ಅಂತ ಹೇಳ್ಬಿಟ್ಟು ಕೇಳಿಬಿಟ್ಟು ರೇವಾ ಕಾಲೇಜ್ ಹತ್ರ ಹೋಗಿದ್ದಕ್ಕೆ ಇಲ್ಲಿ ಶಿಫ್ಟ್ ಆಗಿದೆ ಅಂದರು. ನಾನು ಇಲ್ಲಿ ಆಮೇಲೆ ಇಲ್ಲಿ ಬಂದು ತೊಗೊಂಡಿದ್ದು. ಲಾಸ್ಟ್ ಟೈಮೆಲ್ಲ ಜಿ ಕೆ ವೆಕಲಿ ಅಲ್ಲೆಲ್ಲ ಒಂದು 30 ಗಿಡ ತೊಗೊಂಡೋಗಿದ್ದೀನಿ. ಚೆನ್ನಾಗಿ ಆಲ್ಮೋಸ್ಟ್ ಎಲ್ಲ ಹೋಗಿದೆ. ಒಂದು ಗಿಡ ಬಿಟ್ಟು ಆಲ್ಮೋಸ್ಟ್ ಎಲ್ಲ, ಯಾವ ಗಿಡನೂ ಇದಿಲ್ಲ, ಎಲ್ಲ ಹಚ್ಕೊಂಡಿದೆ. ಚೆನ್ನಾಗಿ ಬೆಳೀತಾ ಇದೆ, ಹಣ್ಣು ಬಿಡ್ತಾ ಇದೆ ಕೆಲವೆಲ್ಲ. ಎಲ್ಲ ಮಿಕ್ಸ್ಡ್ ಫ್ರೂಟ್ಸು ಯೂಸ್ವಲಿ ಗಾರ್ಡನಿಂಗ್ಗೋಸ್ಕರ ತೊಗೊಳ್ತಾ ಇದ್ದೀನಿ. ಓಕೆ, ಚೆನ್ನಾಗಿದೆ, ಎಲ್ಲ ಇಷ್ಟ ಆಯಿತು. ತುಂಬ ವೆರೈಟಿ ಇದೆ, ಬೇರೆ ಕಡೆ ಎಲ್ಲ ಹೋಗಿದ್ದೀನಿ, ಇಷ್ಟೊಂದು ವೆರೈಟಿ ಒಂದೇ ಕಡೆ ಸಿಗೋಲ್ಲ. ಹಾಗಾಗಿ ಕಾಸ್ಟ್ಗಿನ ಒಂದೇ ಕಡೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ, ನಾವು ಇಷ್ಟೆಲ್ಲ ಗಿಡ ಇಲ್ಲಿ ಬೆಳಿಬೋದು ಅನ್ನೋದೇ ನಮ್ಗೆ ಗೊತ್ತಿರೋಲ್ಲ. ಬಟ್ ಇಲ್ಲಿ ಬಂದಮೇಲೆ ನೋಡಿ ಕೆಲವೆಲ್ಲ, ಆ್ಯಕ್ಚುಲಿ ನಾವೇನೋ ಬೇರೆ ಗಿಡಕ್ಕೆ ಬಂದಿದ್ದು, ಇಲ್ಲೆಲ್ಲ ನೋಡಿ ನೋಡಿ ಈಗ ಬೇರೆ ಬೇರೆ ಗಿಡ ತೊಗೊಂಡಿದ್ದೀನಿ. ಚೆನ್ನಾಗಿದೆ. ನೀವು ನಿಮ್ಮದು ಈಗ ನೀವು ನರ್ಸರಿ ಮಾಡ್ಕೊಂಡು ಅಂತ ಹೇಳಿ, ನರ್ಸರಿ ಮೀನ್ಸ್ ಒಂದು ಗಾರ್ಡನ್ ಮಾಡಿದ್ದೀನಿ ಅಂತ ನಿಮ್ಮ ತೋಟದ ಹತ್ರ. ಸೊ ಇಷ್ಟು ಜಾಗದಲ್ಲಿ ನೀವು ಹಾಕಿದ್ರೆ ಗಾರ್ಡನ್ನು? ಜಾಗ ಸುಮಾರು ಒಂದು 10 ಗಂಟೆ ಇದೆ. ಓಕೆ, ಇದರಲ್ಲಿ ಸುಮಾರು ಒಂದು 50 ಗಿಡ ಆಲ್ರೆಡಿ ಹಾಕಿದ್ದೀನಿ. ಎಷ್ಟು ಪಾಸಿಬಲ್ ಇದೆ ಅಷ್ಟೇ ಹಾಕೋಣ ಅಂತ, ಎಲ್ಲೋ ಖಾಲಿ ಜಾಗ ಬಿಡ್ತಾ ಇಲ್ಲ, ಎಲ್ಲ ಹಾಕ್ತಾಯಿದ್ದೀನಿ. ಕಾಡು ಥರ ಏನು ನ್ಯಾಚುರಲ್ ಆಗಿ ಅದಾಗದೇ ಬೆಳೀಲಿ ಅಂತ, ಏನು ವಿತೌಟ್ ಮೈಂಟೆನೆನ್ಸ್ ವಿತೌಟ್ ಇದು. ಓಕೆ, ನ್ಯಾಚುರಲ್ ಆಗಿ ಏನೇನು ಬೇಕು ಸುಮ್ಮನೆ ತೊಗೊಂಡೋಗಿ ಹಾಕ್ತಾಯಿದ್ದೀನಿ, ಎಲ್ಲ ಚೆನ್ನಾಗಿ ಬರ್ತಾ ಇದೆ, ಏನು ಯಾವುದು ಏನು ತೊಂದರೆ ಇಲ್ಲ. ಈಗ 10 ಗಂಟೆ ಜಾಗ ಅಂದ್ರಲ್ಲ, ಎಷ್ಟು ಸ್ಪೇಸಿಂಗ್ ಕೊಟ್ಟಿದ್ದೀರಾ ಬೇರೆ ಬೇರೆ ಹಣ್ಣುಗಳಿಗೆ? ಸ್ಪೇಸಿಂಗು ಆ್ಯಕ್ಚುಲಿ ನಾವೇನು ಆರ್ಗನೈಸ್ಡಾಗಿ ಹಾಕಿಲ್ಲ, ಸ್ಕ್ವೇರ್ ಆಗಿ ಆ ರೀತಿ ಈ ರೀತಿ ಏನು ಹಾಕಿಲ್ಲ. ಎಲ್ಲೆಲ್ಲಿ ಜಾಗ ಇದೆ ನಮ್ಗೆ, ಎಲ್ಲೆಲ್ಲಿ ನಮ್ಮದೊಂದು ಚಿಕ್ಕದ ಮನೆ ಇದೆ, ಆ ಮನೆ ಸುತ್ತ ಎಲ್ಲೆಲ್ಲಿ ಜಾಗ ಇದೆ, ಜಾಗ ಅವೈಲೇಬಿಲಿಟಿ ನೋಡ್ಕೊಂಡು ನೋಡ್ಕೊಂಡು ಹಾಕ್ತಾ ಇದ್ದೀನಿ. ಒಂದು 5 ಅಡಿ 10 ಅಡಿ ಆ ಥರ ಗ್ಯಾಪ್ ಕೊಟ್ಕೊಂಡು. ಓಕೆ, ತೆಂಗಿನ ಮರ ಇದೆ ಒಂದು ಸ್ವಲ್ಪ, ಅದ್ರ ಮಧ್ಯೆ ಹಾಕಿದ್ದೀನಿ. ಈಗ ಯಾವ್ಯಾವ ಹಣ್ಣಿದೆ ನಿಮ್ಮ ತೋಟದಲ್ಲಿ ಆಲ್ರೆಡಿ? ನಮ್ಮ ಹತ್ರ ಇದು ಬಟರ್ಫ್ರೂಟ್ ಇದೆ, ನೇರಳೆ ಇದೆ, ಗೋವಾ ಇದೆ, ಆಮೇಲೆ ಹಲಸು ಒಂದೆರಡು ಇದೆ, ಫ್ಯಾಷನ್ ಫ್ರೂಟು ಬಳ್ಳಿಗಳಿದೆ, ಆಮೇಲೆ ನೆಲ್ಲಿಕಾಯಿ ಇದೆ, ಆಮೇಲೆ ದಾಳಿಂಬೆ ಇದೆ, ಪಪ್ಪಾಯ ಇದೆ. ಓ, ವೆರೈಟಿ ತುಂಬ. ಮ್ಯಾಂಗೋ ಇದೆ, ಮ್ಯಾಂಗೋ ಒಂದು 6-7 ತಳಿ ಇದೆ. ಮ್ಯಾಂಗೋ ಇನ್ನೂ ಯಾವುದು ಬಂದಿಲ್ಲ, ರೀಸೆಂಟಾಗಿ ಹಾಕಿರೋದು. ಇಷ್ಟಿದೆ. ಓಕೆ, ಇಲ್ಲಿ ನೀವು ಗಿಡ ತೊಗೊಂಡ್ರಲ್ಲ, ಯಾವ್ದು ತೊಗೊಂಡಿದ್ದೀರಿ ಈಗ? ಮರ್ಸೇಬು, ಆಮೇಲೆ ಇದು ರೋಸ್ ಆ್ಯಪಲ್ ಅಂತ ಇದೆ, ಅದು ತುಂಬ ಚೆನ್ನಾಗಿರುತ್ತೆ ಹಣ್ಣು. ಓಕೆ, ಜಾಸ್ತಿ ಜನ ತಿನ್ನಲ್ಲ ಅನ್ಕೊಂತೀನಿ, ನಾನು ಒಂದು 2-3 ತೋಟದಲ್ಲಿ ನೋಡಿದ್ದೆ, ತುಂಬ ಚೆನ್ನಾಗಿರುತ್ತೆ ಅದು. ರೋಸ್ ಆ್ಯಪಲ್ಲು, ಆಮೇಲೆ ಹಲಸು ತೊಗೊಂಡಿದ್ದೀನಿ ಇನ್ನೊಂದೆರಡು. ಓಕೆ, ಮತ್ತು ಥಾಯ್ಲೆಂಡ್ ಗೋವಾ ತೊಗೊಂಡಿದ್ದೀನಿ, ಆಮೇಲೆ ವರ್ಷಪೂರ್ತಿ ಲೆಮನ್ ಬರುತ್ತೆ ಅಂತ ಹೇಳಿದ್ರು, ಅದೊಂದು ತೊಗೊಂಡಿದ್ದೀನಿ. ಆರೆಂಜ್ ತೊಗೊಂಡಿದ್ದೀನಿ, ಆಮೇಲೆ ಆ್ಯಪಲ್ಲು ಟ್ರೈ ಮಾಡೋಣ, ಒಂದು 3 ಹಾಕೋಣ ಅಂತ 3 ವೆರೈಟಿ ತೊಗೊಂಡಿದ್ದೀನಿ ಆ್ಯಪಲ್ಲು. ಓಕೆ ಓಕೆ, ಅದು ಚಿಕ್ಕ ಗಿಡ ತೊಗೊಂಡಿದ್ದೀರ? ಹಾಂ, ಚಿಕ್ಕದ ಗಿಡ ತೊಗೊಂಡಿದ್ದೀನಿ. ಓಕೆ, ಎಷ್ಟು ರೇಟ್ ಸರ್ ತೊಗೊಂಡಿರೋದು ನಿಮಗೆ? ಎಲ್ಲ 250-300 ರೇಂಜಲ್ಲಿದೆ. ಲೆಮನ್ ಎಲ್ಲ ಕಡಿಮೆ ಇದೆ. ಓಕೆ, ಬೇರೆ ಎಲ್ಲ ಅದೇ ಬೇರೆ ಕಡೆಯಿಂದ ತರಿಸಿರೋದು, ನಾಗ್ಪುರ ಆ ಕಡೆ ಈ ಕಡೆಯಿಂದ ತರಿಸಿರೋದಿಲ್ಲ, ಒಂದು 300-350 ಆ ರೇಂಜಲ್ಲಿದೆ. ನಾವೆಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡಿರೋದೆಲ್ಲ ನಾವೇನು ನೆಗೋಷಿಯೇಟ್ ಮಾಡೋಕ್ಕೆ ಹೋಗಿಲ್ಲ. ಓಕೆ, ಆ್ಯಕ್ಚುಲಿ ಬಲ್ಕಾಗಿ ತೊಗೊಂಡ್ರೆ ಕೊಡ್ಬೋದೇ ನಾವು? ಹಾಂ, ನೀವು ಅದೇ ಅವ್ರು ಇವ್ರಿಗೆ ಕೇಳಿದ್ರೆ ನಿಮ್ಗೆ ಕಡಿಮೆ ಮಾಡ್ಕೋಬೋದು. ಹಾಂ, ಇದು ಮಾತ್ರ ಕೇಳಿದ್ರೆ ಕಡಿಮೆ ಮಾಡ್ಬೋದು. ಆ್ಯಕ್ಚುಲಿ ನಾವು ಬಲ್ಕಾಗಿ ತೊಗೊಳೋ ಪ್ಲಾನಲ್ಲೇ ಬಂದಿದ್ವಿ, ಅವ್ರು ಇಲ್ಲ ಅಂತ ಹೇಳ್ಬಿಟ್ಟು. ಓಕೆ, ನೆಕ್ಸ್ಟ್ ಮಂಗಳವಾರ ಬನ್ನಿ ಅಂದರು. ಓಕೆ, ಬಟರ್ ಫ್ರೂಟ್ ಬೇಕು ಆ್ಯಕ್ಚುಲಿ ಬಲ್ಕಾಗಿ. ಯಾವ ತೊಗೋಬೇಕಂತಿದ್ದೀರಾ ಬಟರ್ ಫ್ರೂಟು? ಅದೇ ಈಗ ತೊಗೋಬೇಕು ಆ್ಯಕ್ಚುಲಿ, ಈ ಮಳೆಗಾಲದಲ್ಲಿ ಹಾಕ್ಬೇಕು. ನಮ್ಮ ಸ್ನೇಹಿತರು ತೊಗೊಳಕ್ಕೆ ಬರೋದು ನೋಡಿದ್ದೀವಿ ಆ್ಯಕ್ಚುಲಿ. ಓಕೆ, ಅದಕ್ಕೆ ಬಂದಿದ್ದು. ಬಟ್ ಇದೆಲ್ಲ ವೆರೈಟಿ ನೋಡ್ಬಿಟ್ಟು ಇಷ್ಟ ಆಯಿತು ತೊಗೊಂಡಾಯ್ತು.